ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಭೂಕಂಪದ ಅಲೆಗಳಾಗಿರ್ತಕ್ಕಂತಹ ಪ್ರಾಥಮಿಕ ಅಲೆಗಳು ಮತ್ತು ದ್ವಿತೀಯ ಅಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ. ಪ್ರಾಥಮಿಕ ಅಲೆಗಳು ಅಂದರೆ ಪಿ ಅಲೆಗಳು, ದ್ವಿತೀಯ ಅಲೆಗಳು ಅಂದರೆ ಎಸ್ ಅಲೆಗಳಂತ ಕರಿತೀವಿ. ಈ ಅಲೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಕೀತ್ ಮಿಲ್ಲರ್ ಅವರು ಮಾಡಿರ್ತಕ್ಕಂಥ ಒಂದು ಪ್ರಯೋಗವನ್ನು ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಮುಂದೆ ಮಾಡಲಿದ್ದೇವೆ. ವಿದ್ಯಾರ್ಥಿಗಳೇ, ಎಲ್ಲರೂ ಬನ್ನಿ, ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ಈ ಕಡೆ ಸಾಲಾಗಿ ಆ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಎಲ್ಲರೂ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ಕೈ ಇಡುತ್ತಾ ಹೋಗಿ, ಗಟ್ಟಿಯಾಗಿ ನಿಲ್ಲಿ. ವೀಕ್ಷಕರೇ, ಇಲ್ಲಿ ನಾವು ನಿಂತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಂದು ಅಣು ಅಂತ ಕರೆಯೋಣ. ಇವುಗಳ ಮಧ್ಯ ಇವರು ಒಂದು ಹೆಗಲ ಮೇಲೆ ಇನ್ನೊಂದು ಕೈ ಇಟ್ಟಿದ್ದಾರೆ. ಇದನ್ನು ರಾಸಾಯನಿಕ ಬಂಧ ಅಂಥೇಳಿ ಕರೆದುಕೊಳ್ಳೋಣ. ಈ ರೀತಿ ಬಂಧ ಎಲ್ಲಿರ್ತದೆ ಅಂದರೆ ಘನವಸ್ತುಗಳಲ್ಲಿ ಇರ್ತದೆ. ಘನವಸ್ತುಗಳಲ್ಲಿ ಪ್ರಾಥಮಿಕ ಅಲೆಗಳು ಸರಾಗವಾಗಿ ಚಲಿಸುತ್ತವೆ ಅನ್ನೋದನ್ನು ಈ ಪ್ರಯೋಗದ ಮೂಲಕ ಸಾಬೀತುಪಡಿಸೋಣ. ವಿದ್ಯಾರ್ಥಿಗಳೆಲ್ಲರೂ ರೆಡಿ ಇದ್ದೀರಾ? ಓಕೆ, ನೋಡಿ, ಮುಂದೆ ನೋಡ್ತಾ ಇರಿ. ಹಾಂ, ನೋಡಿ, ಇಲ್ಲಿ ನಾನು ಪಾಸ್ ಮಾಡಿರ್ತಕ್ಕಂಥ ಶಕ್ತಿ ಎನರ್ಜಿ ಇಲ್ಲಿ ಪಾಸಾಗಿ ಇಲ್ಲಿಯವರೆಗೂ ಹರಿಯಿತು. ಇದು ಪಿ ಅಲೆಗಳಲ್ಲಿ ಸಾಧ್ಯ, ಇದು ಭೂಕಂಪದ ಪಿ ಅಲೆಗಳಲ್ಲಿ ಸಾಧ್ಯವಾಗುವಂಥ ವಿಚಾರ. ಈಗ ಭೂಕಂಪಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಘನವಸ್ತುವಿನಲ್ಲೇ ಚಲಿಸುವಂತಹ ಇನ್ನೊಂದು ಅಲೆ ಎಸ್ ಅಲೆಗಳಿಗೆ ಸಂಬಂಧಪಟ್ಟಂಥ ಪ್ರಯೋಗವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಎಲ್ಲರೂ ಈ ಕಡೆ ಮುಖ ಮಾಡಿ, ನಿಮ್ಮ ಕೈಗಳನ್ನು ಹೀಗಿಡಿ. ಆ ಕೈ ಒಂದು ಕೈಯಿಂದ ಇನ್ನೊಂದು ಕೈ ಒಳಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲರೂ ಹೀಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡಾಗ ನಾವು ಇದನ್ನು ಮತ್ತೆ ಎಸ್ ಅಲೆಗಳ ಪ್ರಯೋಗ, ಇದು ಕೂಡ ಘನವಸ್ತುವಿನಲ್ಲಿ ಚಲಿಸುವಂಥ ಅಲೆಗಳಿಗೆ ಸಂಬಂಧಪಟ್ಟಂಥ ಪ್ರಯೋಗವೇ ಆಗಿದೆ. ಈಗ ನೋಡಿ, ವಿದ್ಯಾರ್ಥಿಗಳು ಒಬ್ರಿಗೊಬ್ಬರು ಲಾಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಅಣು, ಇದು ಒಂದೊಂದು ರಾಸಾಯನಿಕ ಬಂಧ ಇದ್ದ ಹಾಗೆ. ಈಗ ಎಸ್ ಅಲೆಗಳ ಚಲನೆ, ಭೂಕಂಪದ ಎಸ್ ಅಲೆಗಳ ಚಲನೆ ಘನ ಮಾಧ್ಯಮದಲ್ಲಿ ನೋಡಿ. ವಿದ್ಯಾರ್ಥಿಗಳೇ, ಎಲ್ಲರೂ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಎಸ್ ಅಲೆಗಳ ಚಲನೆ ಈ ರೀತಿ ಆಗ್ತದೆ. ಇಲ್ಲಿ ನಾವು ಮುಖ್ಯವಾಗಿ ಕಂಡು ಬಂದದ್ದೇನೆಂದರೆ, ಒಬ್ಬ ವಿದ್ಯಾರ್ಥಿಯಿಂದ ನಾನು ಪಾಸ್ ಮಾಡಿರ್ತಕ್ಕಂಥ ಶಕ್ತಿ ಅದು ಮತ್ತೊಬ್ಬ ವಿದ್ಯಾರ್ಥಿಗೆ ಕನೆಕ್ಟ್ ಆಗಿ ಹೋಯಿತು. ಇನ್ನೊಂದು ಸಾರಿ ನಾವು ಈ ಪ್ರಯೋಗವನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿಂದ ಪಾಸ್ ಆದಂಥ ಶಕ್ತಿ ಈ ವಿದ್ಯಾರ್ಥಿಗೆ ಬರುವವರೆಗೂ ಶಕ್ತಿ ಪಾಸ್ ಆಯಿತು. ಈ ರೀತಿ ಪಾಸ್ ಆಗೋದರಿಂದ ಇದು ಎಸ್ ಅಲೆ ಘನರೂಪದ ಮಾಧ್ಯಮದಲ್ಲಿಯೂ ಕೂಡ ಸರಾಗವಾಗಿ ಚಲಿಸ್ತದೆ ಅಂಥೇಳಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ಮುಂದೆ ಇದೇ ಪಿ ಅಲೆ ಅನಿಲ ಮಾಧ್ಯಮದಲ್ಲಿ ಮತ್ತು ದ್ರವ ಮಾಧ್ಯಮದಲ್ಲಿ ಯಾವ ರೀತಿ ಚಲಿಸ್ತದೆ ಅನ್ನೋದನ್ನು ನಾವು ನೋಡಬೇಕು. ವಿದ್ಯಾರ್ಥಿಗಳೇ, ಈಗ ಕೈ ಬಿಡಿ. ಈಗ ಆಗ ನಿಂತಿರೋ ಹಾಗೆ ಆ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಈ ಬಾರಿ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಕೈಗಳನ್ನು ಇವರ ಹೆಗಲ ಮೇಲೆ ಇಡೋದಲ್ಲ, ಸ್ವಲ್ಪ ದೂರಕ್ಕೆ ನಿಲ್ತಾರೆ. ಸ್ವಲ್ಪ ಗ್ಯಾಪ್ ಮಾಡಿ. ಎರಡು ಕೈಗಳು ಹೆಗಲ ಮೇಲೆ ಕೈ ಇಡಬಾರ್ದು. ಹೀಗೆ ಮಾಡಬೇಕು, ಕೈಯನ್ನು ಹೀಗೆ ಮಾಡಿ, ಆದರೆ ಟಚ್ ಮಾಡಬೇಡಿ ಅವರಿಗೆ. ಇದು ದ್ರವ ಮಾಧ್ಯಮದಲ್ಲಿ ಪಿ ಅಲೆಗಳ ಚಲನೆ, ಭೂಕಂಪದ ಪಿ ಅಲೆಗಳ ಚಲನೆ ದ್ರವ ಮಾಧ್ಯಮದಲ್ಲಿ. ಯಾಕೆ ಈ ರೀತಿ ಗ್ಯಾಪ್ ಮಾಡಲಾಯಿತು ಅಂದರೆ, ದ್ರವ ಮಾಧ್ಯಮದಲ್ಲಿ ಕಣಗಳು ಒತ್ತೊತ್ತಾಗಿರುವುದಿಲ್ಲ, ಕಣಗಳು ಸ್ವಲ್ಪ ವಿರಳವಾಗಿರ್ತವೆ. ಅನಿಲ ಮಾಧ್ಯಮದಲ್ಲಿ ಇದಕ್ಕಿಂತಲೂ ವಿರಳವಾಗಿರ್ತವೆ. ಈಗ ದ್ರವ ಮಾಧ್ಯಮವನ್ನು ಪ್ರಯೋಗಿಸೋಣ. ಇದು ಪಿ ಅಲೆಗಳು ನೋಡಿ. ದ್ರವ ಮಾಧ್ಯಮದಲ್ಲಿಯೂ ಕೂಡ ಶಕ್ತಿಯ ಚಲನೆ ಸಾಧ್ಯವಾಯಿತು. ನೋಡಿ ಇನ್ನೊಂದು ಸಾರಿ ನೋಡಿ ವೀಕ್ಷಕರೇ, ನೋಡಿ, ದ್ರವ ಮಾಧ್ಯಮದಲ್ಲಿಯೂ ಕೂಡ ಶಕ್ತಿಯ ಚಲನೆ ಇಲ್ಲಿ ಸಾಧ್ಯವಾಯಿತು. ಅದಕ್ಕಾಗಿ ಪಿ ಅಲೆಗಳು ದ್ರವ ಮಾಧ್ಯಮದಲ್ಲಿ, ಅನಿಲ ಮಾಧ್ಯಮದಲ್ಲಿ ಮತ್ತು ಘನ ಮಾಧ್ಯಮದಲ್ಲಿಯೂ ಕೂಡ ಚಲಿಸುತ್ತವೆ ಅನ್ನೋದನ್ನು ನಾವು ಇದರಿಂದ ಸಾಬೀತುಪಡಿಸಬಹುದು. ಈಗ ಇನ್ನೊಂದು ಪ್ರಯೋಗ ಮಾಡೋಣ. ಅದು ಎಸ್ ಅಲೆಗಳು ದ್ರವ ಮಾಧ್ಯಮದಲ್ಲಿ ಹೇಗೆ ಚಲಿಸ್ತವೆ ಅಂಥೇಳಿ. ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ, ಟೊಂಕದ ಮೇಲೆ ಕೈ ಇಡಿ. ಈ ಸರ್ತಿ ಇಂಟರ್ಲಾಕ್ ಮಾಡಬೇಡಿ, ಏಕೆಂದರೆ ನಾವು ಚೆಕ್ ಮಾಡ್ತಾ ಇರೋದು ಯಾವ ಮಾಧ್ಯಮ? ದ್ರವ ಮಾಧ್ಯಮ. ದ್ರವ ಮಾಧ್ಯಮದಲ್ಲಿ ಎಸ್ ಅಲೆಗಳನ್ನು ಪ್ರಯೋಗ ಮಾಡ್ತಾ ಇದ್ದೀವಿ. ನಿಂತ್ಕೊಳ್ಳಿ. ಈಗ ನೋಡಿ, ಈ ಶಕ್ತಿ ಮುಂದೆ ಪಾಸ್ ಆಗಲೇ ಇಲ್ಲ. ಕಾರಣ ಏನೆಂದರೆ,
ದ್ರವ ಮಾಧ್ಯಮದಲ್ಲಿ ಎಸ್ ಅಲೆಗಳು ಅಥವಾ ಅಡ್ಡ ಅಲೆಗಳು ಚಲಿಸುವುದಿಲ್ಲ. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗತಕ್ಕಂಥ ಪ್ರಯೋಗ. ಪಿ ಮಾಧ್ಯಮದಲ್ಲಿ ಪಿ ಅಲೆಗಳು ದ್ರವ ಘನ ಅನಿಲ ಮೂರೂ ಮಾಧ್ಯಮಗಳಲ್ಲಿ ಚಲಿಸುತ್ತವೆ. ಎಸ್ ಅಲೆಗಳು ದ್ರವ ಮಾಧ್ಯಮದಲ್ಲಿ ಅನಿಲ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ, ಕೇವಲ ಘನ ಮಾಧ್ಯಮದಲ್ಲಿ ಮಾತ್ರ ಚಲಿಸುತ್ತವೆ ಅನ್ನೋದನ್ನು ನಾವು ಭೂಕಂಪದ ಈ ಪ್ರಯೋಗವನ್ನು ಡಾಕ್ಟರ್ ಕೀತ್ ಮಿಲ್ಲರ್ ಅವರ ಒಂದು ವಿಡಿಯೋನ ನೋಡಿ ಮಾಡಿದ್ದು. ಅದಕ್ಕೆ ಅವರಿಗೂ ಮತ್ತು ಪ್ರಯೋಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅನಂತ ಕೋಟಿ ಧನ್ಯವಾದ.